ಸಾಲಮನ್ನಾ ಕುರಿತ ಸಭೆಗೆ ಯಡಿಯೂರಪ್ಪನವ್ರನ್ನ ಕರೆದ್ರು ಕೂಡ ಹೋಗ್ಲಿಲ್ಲ. ಯಾಕೆ? ಇವತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಡೆದ ಸಾಲಮನ್ನಾ ಕುರಿತ ಮಹತ್ವದ ಸಭೆಗೆ ವಿರೋಧ ಪಕ್ಷದ ನಾಯಕ ಯಡಿಯೂರಪ್ಪನವ್ರಿಗೆ ಆಹ್ವಾನ ಕೊಟ್ಟಿದ್ರು ಸಹಿತ ಅವರು ಬಂದಿರಲಿಲ್ಲ. ಭಾರಿ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ಉಂಟಾಗಿರೋ ಮಂಗಳೂರು ಪ್ರವಾಸಕ್ಕೆ ಹೋಗ್ತಿರೋ ಕಾರಣ ಬಿಜೆಪಿಯ ಹಿರಿಯ ನಾಯಕ ಗೋವಿಂದ ಕಾರಜೋಳ ಅವರನ್ನ ಸಭೆಗೆ ಕಳುಹಿಸಲಾಗಿತ್ತು. ಆದ್ರೆ ಯಡಿಯೂರಪ್ಪನವರು ಮಧ್ಯಾಹ್ನ 3 ಗಂಟೆವರೆಗೂ ಬೆಂಗಳೂರಿನಲ್ಲೇ ಇದ್ರೂ ಕೂಡ ಯಡಿಯೂರಪ್ಪನವರು ರೈತ ಸಾಲ ಮನ್ನಾದ ಬಗ್ಗೆ ಅತ್ಯಂತ ಮಹತ್ವದ ಸಭೆಗೆ ಗೈರಾಗಿರೋದು ಅವರ ಬದ್ಧತೆಯ ಬಗ್ಗೆ ಪ್ರಶ್ನೆ ಏಳುವಂತೆ ಮಾಡಿದೆ. ಸಾಲ ಮನ್ನಾ ಮಾಡದೇ ಇದ್ರೆ ಉಗ್ರ ಹೋರಾಟ ಮಾಡೋದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದ ಯಡಿಯೂರಪ್ಪನವರೇ ಈಗ ಸರ್ಕಾರ ಕರೆದ್ರೂ ಸಭೆಯಲ್ಲಿ ಭಾಗವಹಿಸದೆ ಇರೋದು ಹೋರಾಟದ ಬಗ್ಗೆ ಅನುಮಾನ ಮೂಡುವಂತೆ ಮಾಡಿದೆ. ಈ ಬಗ್ಗೆ ಕುಮಾರಸ್ವಾಮಿಯವರು ಕೂಡ ಪ್ರತಿಕ್ರಿಯಿಸಿದ್ದು, ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಸಭೆಗೆ ಬರ್ತಾ ಇದ್ರು, ಅವ್ರ ಬದಲು ಗೋವಿಂದ ಕಾರಜೋಳ ಅವ್ರನ್ನ ಕಳಿಸ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಈ ಚಂದಕ್ಕೆ ಯಡಿಯೂರಪ್ಪನವರು ಸ್ಟ್ರೈಕ್ ಅಂತ ಯಾಕೆ ಮಾಡ್ಬೇಕಿತ್ತು, ಕುಮಾರಸ್ವಾಮಿ ಅವ್ರಿಗೆ ಚಾಲೆಂಜ್ ಯಾಕೆ ಹಾಕ್ಬೇಕಿತ್ತು, ಅಂಡ್ ಕುಮಾರಸ್ವಾಮಿ ಅವ್ರಿಗೆ ವಾರ್ನಿಂಗ್ ಯಾಕೆ ಕೊಡ್ಬೇಕಿತ್ತು? ರೈತರ ಸಾಲ ಮನ್ನಾ ಮಾಡ್ಲಿಲ್ಲ ಅಂದ್ರೆ ಹಾಗ್ ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂತ ಕೂಗಾಡಿದ್ದಾದ್ರು ಯಾಕೆ? ಇಂಥ ಒಂದು ಮಹತ್ವದ ಸಭೆಗೇನೆ ಯಡಿಯೂರಪ್ಪನವರು ಹೋಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಆದ್ರೂ ಏನು ನೋಡೋಣ. ಯಡಿಯೂರಪ್ಪನವರು ಈ ಸಭೆಗೆ ಹೋಗದೆ ಇರೋದಕ್ಕೆ ಏನ್ ಕಾರಣ ಕೊಡ್ತಾರೆ, ಯಾತಕ್ಕೋಸ್ಕರ ಹೋಗಿಲ್ಲ ಅನ್ನೋದು ಅವರೇ ಹೇಳ್ಬೇಕು.